हाय फ्रेंड्स, वेलकम टू साइज किचन। इवत्तु मनेले क्यारेट हलवा हेग माड़ा दो अंत नोड़ा। इदके इंग्रीडियंट्स अर्ध कपष्टु कोवा तगोंडिदीनि, क्यारेट ग्रेट माड़िकोंडिदीनि, मूर क्यारेट गे वंद कपष्टु सक्रे तगोंडिदीनि, वंद कपष्टु हालु, तुप्प एरडरिंद मूर स्पून अष्टु, मत्ते स्वल्प गोडंबि। बन्नी हेग माड़ा दुन्त नोड़ा। इका उन पात्रे ली एरड़िंद मूर स्पून अष्टु तुप्पा हाकोली। इदकीगा गोडंबी सेरस कोड़ना। नानु फ्राई माड़ी सेपरेटा गेत्तित कोती दिनी, कलर चेंज आगो तंका फ्राई माड़ी। नोड़ी इतरा कलर चेंज आदमेले उन कप्पल लेत्तित कोड़ना। ಈಗಿದಕ್ಕೆ ನಾವು ಗ್ರೇಟ್ ಮಾಡಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ಕೊಳ್ಳೋಣ. ನಾನು ಮೂರು ಕ್ಯಾರೆಟು ಗ್ರೇಟ್ ಮಾಡಿಟ್ಕೊಂಡಿದ್ದೀನಿ. ಕಲರ್ ಸ್ವಲ್ಪ ಲೈಟ್ ಆಗೋ ತನಕ ಫ್ರೈ ಮಾಡ್ತಿರಬೇಕು. ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ಈಗಿದ್ದಕ್ಕೆ ಹಾಲು ಆ್ಯಡ್ ಮಾಡ್ಕೊಳ್ಳೋಣ. ಹಾಲು ಆ್ಯಡ್ ಮಾಡಿದ್ಮೇಲೆ ಹಾಲಲ್ಲೇ ಕ್ಯಾರೆಟ್ ಬೇಯಬೇಕು, ಅಷ್ಟರ ತನಕ ಫ್ರೈ ಮಾಡ್ತಾನೆ ಇರಬೇಕು. ಹಾಲು ಆ್ಯಡ್ ಮಾಡಿದ್ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷದಷ್ಟು ಕುಕ್ ಮಾಡ್ಕೊಳ್ಳಿ, ಆಗ ಅದು ಗಟ್ಟಿಯಾಗುತ್ತೆ. ನೋಡಿ ಈಗ ಮೂರರಿಂದ ನಾಲ್ಕು ನಿಮಿಷ ಆಗಿದೆ, ಗಟ್ಟಿಯಾಗಿದೆ. ಈಗಿದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಬಿಡುತ್ತೆ, ಇದರಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷದಷ್ಟು ಕುಕ್ ಮಾಡ್ಕೊಳ್ಳಿ. ನೋಡಿ ಐದು ನಿಮಿಷ ಆಗಿದೆ, ಈಗ ತಿರ್ಗಾ ಗಟ್ಟಿಯಾಗಿದೆ. ಈ ಟೈಮಲ್ಲಿ ನಾವು ಕೋವಾ ಆ್ಯಡ್ ಮಾಡ್ಕೊಳ್ಳೋಣ. ಕೋವಾ ಒಳ್ಳೆ ಟೇಸ್ಟ್ ಮತ್ತು ಟೆಕ್ಸ್ಚರ್ ಕೊಡುತ್ತೆ ಅಂತ ಆ್ಯಡ್ ಮಾಡ್ಕೋತಿದ್ದೀವಿ. ಹಾಗೆ ನಿಮ್ಮ ಹತ್ರ ಕೋವಾ ಇಲ್ಲ ಅಂದರೆ ನೀವು ಕಂಡೆನ್ಸ್ಡ್ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು. ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡೋದಿದ್ದರೆ ಸಕ್ಕರೆ ಅಳತೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೋಡಿ ಕೋವಾ ಹಾಕಿ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಕುಕ್ ಮಾಡಿ ಈ ಥರ ಪಾತ್ರೆಯಿಂದ ಸೆಪ್ರೇಟ್ ಆಗುವಾಗ ಫ್ಲೇಮ್ ಆಫ್ ಮಾಡ್ಕೋಬೋದು. ಈಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಈ ರೆಸಿಪಿ ಖಂಡಿತ ಟ್ರೈ ಮಾಡಿ. ಇಷ್ಟ ಆಗಿದ್ದರಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.